ஹலோ ஹலோ ಹೇಳಿ ಸರ್. ನಿಸರ್ಗ ಹಾಸ್ಪಿಟಲ್ ಇಂದ ಡಾಕ್ಟರ್ ಮಾತಾಡ್ತಾ ಇದ್ದೀನಮ್ಮ. ಹೇಳಿ. ಅದು ಒಂದು ಪೇಷಂಟ್ಗೆ ಡಾಕ್ಟರ್ ಇಲ್ಲ ಅಂತ ಕಳಿಸಿದ್ರಂತೆ. ಹೌದು ಸರ್, ಈಗ ಡಾಕ್ಟರ್ ಬಂದ್ರು. ಹೌದಮ್ಮ, ಒಂದು ಪೇಷಂಟ್ ಕಳಿಸಿದ್ವಮ್ಮ ನಾವು. ಮೇಡಮ್ ಕಳಿಸಿದ್ರಲ್ಲಮ್ಮ ಒಂದು ಪೇಷಂಟು. ಸರ್, ಅವರು ಮುಸ್ಲಿಮ್ಸ್ ಅಲ್ಲ ಸರ್. ಹೌದಮ್ಮ, ಅದಕ್ಕೋಸ್ಕರ ನಾವು ತಗೊಳ್ಳಿಲ್ಲ. ನಮಗೆ ನಿನ್ನೆ ಮೀಟಿಂಗ್ ಎಲ್ಲ ಆಗಿ ಆದಷ್ಟು ಮುಸ್ಲಿಂ ಪೇಷಂಟ್ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಹೇಳಿದ ಹಾಗೆ. ಹೌದೇನಮ್ಮ? ನಮಗೆ ನಿನ್ನೆ ಡಾಕ್ಟರ್ ಸತೀಶ್ ಅಂತ ಮೀಟಿಂಗ್ ಮಾಡಿದ್ರು ನಿನ್ನೆ ಈವ್ನಿಂಗ್ ಅಲ್ಲಿ. ಸ್ವಲ್ಪ ರೆಫರಲ್ ಡಾಕ್ಟರ್ಗೆ ಒಂದ್ಸಲ ಇನ್ಫಾರ್ಮ್ ಮಾಡ್ಬೇಕಮ್ಮ, ಯಾಕಂದ್ರೆ ನಾವು ಹೌದಾ ಗಾಯತ್ರಿ ಡಯಾಗ್ನೋಸ್ಟಿಕ್ಸ್ ಯಾವಾಗಿಂದ ಇದೆಯೋ ಇಲ್ಲ ಅವ್ರು ಕರೆಕ್ಟ್ ಸರ್, ನೀವು ಅವಾಗಿಂದ ನಾವು ಇದೆಲ್ಲ ಪೇಷಂಟ್ ಕಳಿಸ್ತಾ ಇದೀವಮ್ಮ. ಕರೆಕ್ಟ್ ಸರ್, ನೀವು ನಿಮ್ಮನ್ನ ನಾವು ಇವತ್ತೇ ಫಸ್ಟ್ ಟೈಮ್, ನಮ್ಗೆ ನಿನ್ನೆ ಸಂಜೆ ಮೀಟಿಂಗ್ ಆದ್ಮೇಲೆ ಆದಷ್ಟು ಅವಾಯ್ಡ್ ಮಾಡ್ತಾ ಇರಿ ಅಂತ ಹೇಳಿದ್ರು. ಅವಾಗಿಂದ ಇನ್ನೂವರೆಗೂ ಮುಸ್ಲಿಂ ಪೇಷಂಟ್ಗೆ ಯಾರಿಗೂ ನೀವು ಬೇಡ ಅಂದಿಲ್ಲ. ಅಂದಿಲ್ಲ, ಇವತ್ತು ಫಸ್ಟ್ ಟೈಮ್ ಹೇಳಿದ್ದು ನಾವು. ಹಾಂ, ಇವತ್ತು ಫಸ್ಟ್ ಟೈಮ್ ಈ ಥರ ಹೇಳ್ತಾ ಇದ್ದೀರಾ, ಹೌದು. ಏನಮ್ಮ ರೀಸನ್ ತಿಳ್ಕೊಬೋದಾ? ಅರ್ಥ ಆಗ್ಲಿಲ್ಲ ಸರ್. ರೀಸನ್ ಯಾಕಮ್ಮ ಮುಸ್ಲಿಮ್ಸ್ ಬೇಡ ಅಂತ ಇದ್ದೀರಾ ಅಂತ? ಅಲ್ಲ, ಅದರಿಂದ ಜಾಸ್ತಿ ಬರ್ತಲ್ಲ, ಅದಕ್ಕೋಸ್ಕರ ಹಾಗೆ ಹೇಳಿದ್ರು ಅಷ್ಟೇ. ಅಮ್ಮ ಈಗ ನಾನು ಮುಸ್ಲಿಂ ಡಾಕ್ಟರ್ ಅಲ್ಲಮ್ಮ. ಸರ್, ಮುಸ್ಲಿಂ ಡಾಕ್ಟರ್ ಇದ್ರೆ ನಡೆಯತ್ತೇನಮ್ಮ, ರೆಫರಲ್ ನಿಮಗೆ 10 ವರ್ಷದಿಂದ ನಾನು ರೆಫರ್ ಮಾಡಿದ್ದೀನಿ, ಮುಸ್ಲಿಂ ಡಾಕ್ಟರ್ ನಡೆಯತ್ತೆ ನಿಮಗೆ. ಹಾಂ, ಮುಸ್ಲಿಂ ಪೇಷಂಟ್ ನಡೆಯಲ್ಲ ನಿಮಗೆ. ಸರ್, ನಮಗೆ ಮೀಟಿಂಗ್ ಎಲ್ಲ, ಅದಕ್ಕೆ ನಾನು ಆ ಥರ ಹೇಳಿದೆ ಸರ್. ಮೀಟಿಂಗ್ ಅಲ್ಲಿ ಏನಾಗಿತ್ತು ಅದರ ಪ್ರೊಸೀಜರ್ ನಾನು ರೂಲ್ಸ್ ಮಾಡಿದೆ ಸರ್. ಹೌದೇನಮ್ಮ, ಸರಿ ಅಮ್ಮ, ಸರಿ ಅಮ್ಮ, ಆಯ್ತು ಸರ್. ಸರಿ ಸ್ನೇಹಿತರೆ, ಕೇಳಿದ್ರಲ್ವಾ ಆಡಿಯೋನ? ಆಡಿಯೋದಲ್ಲಿ ಈ ವಿಚಾರ ತುಂಬಾ ಕ್ಲಿಯರ್ ಆಗಿದೆ. ಮುಸ್ಲಿಮ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡೋದಿಲ್ಲ, ನಿನ್ನೆ ನಡೆದ ಮೀಟಿಂಗ್ ಅಲ್ಲಿ ಈ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು. ಈಗ ನಾನು ನಿಮ್ಗೆ ಈ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಹೆಲ್ತ್ ಸರ್ವಿಸ್ ನ ಅಡ್ರೆಸ್ ಮತ್ತು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಎಸ್, ಈ ಹಾಸ್ಪಿಟಲ್ ನ ಹೆಸರು ಗಾಯತ್ರಿ ಡಯಾಗ್ನೋಸ್ಟಿಕ್ ಅಂಡ್ ಹೆಲ್ತ್ ಸರ್ವಿಸಸ್. ಗಾಯತ್ರಿ ಡಯಾಗ್ನೋಸ್ಟಿಕ್ಸ್ ಅಂಡ್ ಹೆಲ್ತ್ ಸರ್ವಿಸಸ್, ಸಮ್ಮುಖ ನಂಬರ್ 10 6th ಕ್ರಾಸ್ ಸೆಕೆಂಡ್ ಸ್ಟೇಜ್ ನಾಗರ್ಭಾವಿ ನಿಯರ್ BDA ಕಾಂಪ್ಲೆಕ್ಸ್ ಬೆಂಗಳೂರು. ನಾಗರ್ಭಾವಿಯಲ್ಲಿ ಇರುವಂತಹ ಡಯಾಗ್ನೋಸ್ಟಿಕ್ ಸೆಂಟರ್ ಇದು. ಇವರು ಟ್ರೀಟ್ಮೆಂಟ್ ಅಂತೂ ದೂರದ ಮಾತು, ಕೇವಲ ಒಂದು ಸ್ಕ್ಯಾನಿಂಗ್ ಮಾಡಲಿಕ್ಕೂ ಕೂಡ ರೆಡಿ ಇಲ್ಲ, ಜಸ್ಟ್ ಬಿಕಾಸ್ ಆಕೆ ಮುಸ್ಲಿಂ ಅಂತ. ಡಾಕ್ಟರ್ ಸತೀಶ್ ಅನ್ನುವಂಥವರು ಈ ಡಿಸಿಷನ್ ತೆಗೆದುಕೊಂಡಿದ್ದಾರಂತೆ. ಡಾಕ್ಟರ್ ಸತೀಶ್ ಅವರೇ, ನಿಮಗೆ ಮುಸಲ್ಮಾನರು ಮನುಷ್ಯರಂತೆ ಕಾಣ್ತಾರೋ ಇಲ್ಲೋ ಅನ್ನೋದು ಸ್ವಲ್ಪ ಕ್ಲಾರಿಫೈ ಮಾಡಿ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೊರೋನಾ ವೈರಸ್ ವಿಚಾರದಲ್ಲಿ ಕೋಮುವಾದ ಮಾಡಬೇಡಿ, ಮನುಷ್ಯರಿಗೆ ಬಂದಿರೋದು ಸ್ವಾಮಿ, ಮನುಷ್ಯರಿಗೆ ಬಂದಿರೋದು. ಪ್ರಾಣಿಗಳಿಗೆ ಇರೋ ನೈತಿಕತೆ ನಿಮಗಿದೆಯೋ ಇಲ್ಲೋ, ಐ ಆಮ್ ಸಾರಿ ಟು ಸೇ ದಿಸ್, ಅದೆಷ್ಟೋ ಜನ ಲಕ್ಷಾಂತರ ವೈದ್ಯರು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ, ತಮ್ಮ ಪ್ರಾಣವನ್ನ ಪಣಕ್ಕೆ ಇಟ್ಟು ಕೊರೋನಾ ವೈರಸ್ ರೋಗಿಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ನಿಮ್ಗೆ ಅಟ್ಲೀಸ್ಟ್ ಆ ಹ್ಯೂಮ್ಯಾನಿಟಿ ಇಲ್ವಾ? ನಾಚಿಕೆ ಆಗ್ಬೇಕು ನಿಮ್ಮಂತವ್ರಿಗೆ. ಜೊತೆಗೆ ನಾನು ಈ ವಿಚಾರವನ್ನ ಇಲ್ಲಿಗೆ ಸ್ಟಾಪ್ ಮಾಡೋಳಲ್ಲ, ಖಂಡಿತವಾಗ್ಲೂ ಇದು ಸಂಬಂಧಪಟ್ಟವರ ಗಮನಕ್ಕೆ, ಸಚಿವರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೇ ತರ್ತೀನಿ. ಇಂತಹ ಘಟನೆ ನಮ್ಮ ರಾಜ್ಯದಲ್ಲಿ ಮತ್ತೆ ಮರುಕಳಿಸಬಾರದು ಅನ್ನೋದು ಮಾತ್ರ ನಮ್ಮ ಉದ್ದೇಶ. ಇದು ಇಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ, ಸಂಬಂಧಪಟ್ಟವರ ಗಮನಕ್ಕೆ ಖಂಡಿತವಾಗ್ಲೂ ತರಲಾಗುತ್ತೆ. ಇದು ಸ್ನೇಹಿತರೆ ಈ ಹಾಸ್ಪಿಟಲ್ನ ಅಡ್ರೆಸ್ ಮತ್ತು ಡೀಟೇಲ್ಸ್ ಮತ್ತು ಆಡಿಯೋವನ್ನ ನೀವು ಕೇಳಿಸ್ಕೊಂಡಿದ್ದೀರಾ. ನೆಕ್ಸ್ಟ್ ನನ್ನ ರೆಸ್ಪಾನ್ಸಿಬಿಲಿಟಿ, ಇದು ಸಂಬಂಧಪಟ್ಟವರ ಗಮನಕ್ಕೆ ತಂದೇ ತರ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಏರಿಯಾಗಳಲ್ಲಿ ಇಂತಹ ಇನ್ಸಿಡೆಂಟ್ಸ್ ನಡೆಯದಂತೆ ನೋಡ್ಕೊಳ್ಳಿ. ಒಂದು ವೇಳೆ ನಡೆದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್.